ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹೋದ ನಂತರ ಗ್ಯಾರಂಟಿಗಳ ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅವರು ಐದು ಗ್ಯಾರಂಟಿ ನಾವು ಜಾರಿ ತಂದುಬಿಡ್ತೀವಿ ಮೊದಲನೇ ಕ್ಯಾಬಿನೆಟಲ್ಲಿ ಅಂತ ಹೇಳಿದವರು ಒಂದು ಥರದಲ್ಲಿ ಯಶಸ್ವಿ ಆಗಲಿಲ್ಲ ಅದು ಉದಾಹರಣೆಗೆ ನಿರುದ್ಯೋಗಿ ಯುವಕರಿಗೆ ಒಬ್ರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಹೇಳಿದರು ತಿಂಗಳಿಗೆ ಅದು ಒಬ್ರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಅದೇ ರೀತಿ ಅಕ್ಕಿ ಹತ್ತು ಕೆ ಜಿ ಕೊಡ್ತೀವಿ ಹೇಳಿದ್ರು ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತೀನಿ ಅಂತೇಳಿದರೆ ಅದು ಇವತ್ತಿನ ತನಕ ತಲುಪಿಲ್ಲ ಈ ರೀತಿ ವಿದ್ಯುತ್ತು ಇನ್ನೂರು ಯೂನಿಟು ಫ್ರೀ ಕೊಡ್ತೀವಿ ಅಂತೇಳಿದ್ರು ಡಬಲ್ ಮಾಡಿದ್ದಾರೆ ರೇಟ್ ಜಾಸ್ತಿ ಮಾಡಿದ್ದಾರೆ ಆಮೇಲೆ ಬಸ್ಸು ಎಲ್ಲ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಗಾ ಗ್ರಾ ಗ್ರಾಮೀಣ ಪ್ರದೇಶದಲ್ಲಿಂತಹ ಖಾಸಗಿ ಬಸ್ಗಳೇ ಜಾಸ್ತಿ ಆಗಿದೆ ಆಗ ಐದು ಅವರು ಗ್ಯಾರಂಟಿ ಕೊಡ್ತೀವಿ ಅಂಥೇಳು ಐದು ಫೇಲ್ ಆಗಿದೆ ಹಾಗಾಗಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಇದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರೆ ಮ ವಿಧಾನಮಂಡಲದಲ್ಲಿ ದೊಡ್ಡ ಉತ್ತರಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಡ್ತಿದ್ದಾರೆ ಇದನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ರಾಜ್ಯದ ಜನ ಕಾಂಗ್ರೆಸ್ ಸರಿಯಾದ ಬುದ್ಧಿ ಕಲಿಸ್ತಾರೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಹೇಳಿರಬೇಕಾದ್ರೆ ನಿಜಕ್ಕೂ ಹತ್ರ ಸಾಕಷ್ಟು ದಾಖಲೆಗಳಿದೆ ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ಕೊಡ್ತೇನೆ ಆ ಸಂಬಂಧಪಟ್ಟ ಮಂತ್ರಿ ಬಗ್ಗೆ ರಾಜೀನಾಮೆ ತಗೋತೀರಾ ಅಂದರೆ ಇವತ್ತಿನ ತನಕ ಕೂಡ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿಲ್ಲ ಮತ್ತು ಸ್ಪೀಕರ್ ಅವರು ಕೂಡ ಉತ್ತರ ಕೊಟ್ಟಿಲ್ಲ ನನ್ನ ಒತ್ತಾಯ ಏನು ಅಂತಂದರೆ ಅವರು ಪೆಂಡ್ರವ್ ಏನು ಹೇಳಿದ್ದಾರೆ ಅದರಲ್ಲಿ ಏನು ದಾಖಲೆಗಳಿದೆ ಅದನ್ನು ತಗೋಬೇಕು ಸಂಬಂಧಪಟ್ಟ ಮಂತ್ರಿಗಳ ಬಗ್ಗೆ ಆ್ಯಕ್ಷನ್ ತೊಗೋಬೇಕು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ